ಸೊ ಈ ಥರದ ವೀರಶೈವ ಅಥವಾ ಈ ಲಿಂಗಾಯತ ಸಪ್ರೇಟ್ ಧರ್ಮ ಆಗಬೇಕು ಅಂತ ಏನು ಆಗ್ರಹ ಕೇಳಿ ಬಂದಿದೆ ಇದರಿಂದ ಇದರ ಹಿಂದೆ ಯಾವ ರೀತಿಯ ಬಿಸ್ನೆಸ್ ಪ್ಲ್ಯಾನ್ ಏನಾದರೂ ಇದೆಯಾ ಇದರ ಶಿಕ್ಷಣ ಸಂಸ್ಥೆಗಳೇನಾದರೂ ಲಾಬಿ ಇದೆಯಾ ಅಥವಾ ಈ ಯಾವ ರೀತಿಯ ಪ್ಲ್ಯಾನ್ಗಳನ್ನು ಇದರಲ್ಲಿ ಹೊಂದಿದ್ದಾರೆ ಅಂತ ಹೇಳಿದ್ರ ಬಗ್ಗೆ ಚರ್ಚೆ ಮನ್ನ ಜೊತೆಗೆ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರ ಆಗಿರ್ತಕ್ಕಂಥ ಕೆಲವು ಸಮುದಾಯಗಳು ಯಾಕೆ ತಮ್ಮ ಅತೃಪ್ತಿಯನ್ನು ಹೊರಗಡೆ ಹಾಕಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮನ್ನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಸಿ ಎಸ್ ದ್ವಾರಕನಾಥ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹಾಗೆ ಶಿಕ್ಷಣ ತಜ್ಞರು ಹಾಗೂ ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರ್ತಕ್ಕಂಥ ಉಮರ್ ಶರೀಫ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಆಪ್ತರು ಮತ್ತು ಬಿ ಜೆ ಪಿಯ ಮುಖಂಡರು ಆಗಿರ್ತಕ್ಕಂಥ ಎಂ ರುದ್ರೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹಾಗೆ ಬೆಂಗಳೂರಿನಿಂದ ಬಸವಧರ್ಮ ಪೀಠದ ಜಗದ್ಗುರುಗಳಾದ ಮಾತೆ ಮಹಾದೇವಿಯವರು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಇವರೆಲ್ಲರ ಬಗ್ಗೆ ಸಹ ನಾವು ಚರ್ಚೆ ಮಾಡೋಣ ಈ ವಿಚಾರದ ಬಗ್ಗೆ ಮುಖ್ಯವಾಗಿ ದ್ವಾರಕನಾಥವರೆ ಇದೊಂದು ವಿಶಿಷ್ಟ ಸನ್ನಿವೇಶ ಕರ್ನಾಟಕದಲ್ಲಿ ಈಗ ಇದನ್ನು ಧರ್ಮವಾಗಿ ಕನ್ಸಿಡರ್ ಮಾಡೋದು ಜಾತಿಯಾಗಿ ಕನ್ಸಿಡರ್ ಮಾಡೋದು ಅಂತ ಹೇಳೋದು ವೀರಶೈವ ಲಿಂಗಾಯತರಲ್ಲಿ ಒಂದು ಗೊಂದಲ ಸರ್ಕಾರಕ್ಕೆ ಇವರೆಲ್ಲ ಇಬ್ಬರು ಒಗ್ಗಟ್ಟಾಗಿ ಬರ್ತಾ ಇಲ್ವೇ ಅಂತ ಹೇಳುವಂಥದ್ದು ಸರ್ಕಾರ ಅಡಕತ್ರಿಯಲ್ಲಿ ಮೂರನೇದಾಗಿ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನ ಸಿಕ್ಕಿದರೆ ಹಲವಾರು ರೀತಿಯ ಬೆನಿಫಿಟ್ಗಳು ಆಯಾ ಸಮುದಾಯದ ಶಿಕ್ಷಣ ಸಂಸ್ಥೆಗೆ ಸಿಗುತ್ತೆ ಹೇಳೋ ಒಂದು ಆರೋಪ ಇದೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮಠಾಧೀಶರೆಲ್ಲ ಸುಮ್ಮನೆ ಇದ್ದಾರೆ ಆದರೆ ಕೆಲವು ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆಗಳು ಇಂಡಸ್ಟ್ರಿನ ಹೊಂದಿರೋರೆಲ್ಲ ಇವತ್ತೇ ಆಗಬೇಕು ನಾಳೆನೇ ಆಗಬೇಕು ಅಂತ ಕೂತಿದ್ದಾರೆ ಏನು ಇದರ ಮರ್ಮ ಅಂತ ಇಡೀ ಸಮಸ್ಯೆನ ನಾನು ಎರಡು ಆ್ಯಂಗಲ್ಸಲ್ಲಿ ನೋಡಬೇಕು ಅಂತ ಯೋಚನೆ ಮಾಡ್ತೀನಿ ಒಂದು ಲಿಂಗಾಯತ ಧರ್ಮ ಸಪ್ರೇಟ್ ಆಗಬೇಕಾ ಆಗಬೇಕು ಅನ್ನೋದಾದರೆ ಅದಕ್ಕಿರುವಂತಹ ಮಾನ್ಯತೆಯೇನು ಮತ್ತು ಅದಕ್ಕೆ ಯಾವ ಅದರ ಹಿನ್ನೆಲೆ ಅದರ ಐತಿಹಾಸಿಕ ಹಿನ್ನೆಲೆ ಬಸವಣ್ಣನವರ ವಚನ ಧರ್ಮ ಅವೆಲ್ಲವೂ ಕೂಡ ಒಂದು ಕಡೆ ಮತ್ತೊಂದು ಕಡೆ ಇರುವಂಥದ್ದು ನೀವು ಹೇಳ್ದಂಗೆ ಅದರ ನಿಜವಾಗಲೂ ಕೂಡ ನಷ್ಟಗಳ ಪ್ರಶ್ನೆಗಳಿದ್ರೆ ಅದು ಇಟ್ಸ್ ಎ ಪೊಲಿಟಿಕಲ್ ಗೇಮ್ ಅಂತ ನನಗೆ ಅನಿಸುತ್ತೆ ಎರಡನೇದು ಈ ಎರಡು ಆ್ಯಂಗಲ್ಗಳಿಂದ ನಾವು ಇದನ್ನು ನೋಡಬೇಕು ಅಂತ ನನಗೆ ನನಗನ್ನಿಸ್ತಾ ಇದೆ ಒಂದು ಏನು ಅಂತ ಹೇಳಿದ್ರೆ ಮೊದಲನೇ ಒಂದು ಮೊದಲನೇ ಆ್ಯಂಗಲ್ಲು ನಾನು ನಾನು ಅಷ್ಟೊಷ್ಟು ಓದ್ಕೊಂಡಂಗೆ ನಿಜವಾಗ್ಲೂ ಕೂಡ ಲಿಂಗಾಯತ ಧರ್ಮ ಸಪ್ರೇಟಾಗಿ ಆಗಬೇಕಾಗಿದೆ ನನ್ನ ನನ್ನ ವೈಯಕ್ತಿಕವಾದಂಥ ಸ್ಪಷ್ಟ ಅಭಿಪ್ರಾಯ ಯಾಕೆ ಅಂತ ಕೇಳಿದ್ರೆ ಅದು ಹಿಂದೂ ಧರ್ಮದ ವಿರುದ್ಧವಾಗಿ ಬಂದಂತಹ ಅಥವಾ ವೈದಿಕ ಧರ್ಮದ ವಿರುದ್ಧವಾಗಿ ಬಂದಂತಹ ಒಂದು ಚಳವಳಿ ಅದು ಅದು ಧರ್ಮವಾಗಿ ನಾನು ನೋಡಲ್ಲ ಯಾಕಂದರೆ ಅದು ಬಸವಣ್ಣನವರು ಶೈವಲಿಂಗಾಯತರೇ ಆಗಿರ್ಬೋದು ಆದರೆ ಬಸವಣ್ಣನವರು ಶೈವಲಿಂಗಾಯತರು ಆಗಿದ್ದರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದಾಗಿತ್ತು ಆದರೆ ಅವ್ರು ಪ್ರತ್ಯೇಕವಾದಂಥ ಧರ್ಮವನ್ನೇ ರಚಿಸುವಂಥ ಅವಶ್ಯಕತೆ ಇರಲಿಲ್ಲ ಆದರೆ ಅದನ್ನು ರಚಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಜಾತಿ ಪದ್ಧತಿಯ ವಿರುದ್ಧವಾಗಿ ಒಂದು ದೊಡ್ಡ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟವೇ ನಡೆದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ತಳ ಸಮುದಾಯಗಳು ಸೇರಿ ಒಂದು 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 ಬ್ರಾಡ್ ಬೇಸಲ್ಲಿ ಬಹುಶಃ ದೇಶದಲ್ಲೇ ಆ ಥರದ ಒಂದು ಚಳವಳಿ ನಡೆದಿಲ್ವೇನೋ ಅಂತ ನನಗನ್ಸುತ್ತೆ ಆ ರೀತಿಯಲ್ಲಿ ಬಸವಣ್ಣನವರು ಅದನ್ನು ಕಟ್ಟಿಕೊಟ್ಟರು ಅದಕ್ಕೊಂದು ಅಸ್ಮಿತೆ ಬೇಕಾಗಿದೆ ಇವತ್ತು ಓಕೆ ಅದನ್ನ ಐಡೆಂಟಿಟಿ ಅಂತ ಕರಿತೀವಿ ನಾವು ಒಂದು ಅಸ್ಮಿತೆ ಬೇಕಾಗಿದೆ ಆ ಅಸ್ಮಿತೆಗೋಸ್ಕರ ಅದು ಸಪ್ರೇಟಾಗಿ ಆಗಬೇಕು ಅನ್ನೋವಂಥದ್ದು ನಾನು ಸ್ಪಷ್ಟವಾಗಿ ಉಲ್ಲೇಖಿಸ್ತೇನೆ ಎರಡನೇದು ನೀವು ಹೇಳ್ತಾ ಇರುವಂತಹ ರಾಜಕಾರಣ ರಾಜಕಾರಣದಲ್ಲಿ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಲಿಂಗಾಯತರು ಲಿಂಗಾಯತ್ರು ಯಾರ ಪಕ್ಷ ಅಂತ ಹೇಳಿದ್ರೆ ಲಿಂಗಾಯತ್ರು ಬಿ ಜೆ ಪಿಯಲ್ಲಿದ್ದಾರೆ ಯಡಿಯೂರಪ್ಪನ ಜೊತೆಯಲ್ಲಿದ್ದಾರೆ ಅಂತೇಳ್ಬಿಟ್ಟು ನಾವು ಸಹಜವಾಗಿ ಹೇಳ್ತೀವಿ ಈಗ ಅದನ್ನು ಡಿವೈಡ್ ಮಾಡೋದ್ರ ಮೂಲಕ ಅದು ರಾಜಕೀಯ ಫಲಾನುಫಲಗಳನ್ನು ಪಡ್ಕೊಬೋದಾ ಅಂತ ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಾರೆ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಣ್ಣು ಕಾಣಿಸೋ ಥರ ನಡೀತಾ ಇದೆ ಅದು ಆದರೆ ಇವೆರಡನ್ನು ಮಿಕ್ಸ್ ಮಾಡಬೇಕಾಗಿಲ್ವ ಅನ್ನೋಂಥದ್ದು ಒಂದು ಕಡೆ ಎಲ್ಲವನ್ನೂ ತ್ಯಜಿಸಿದಂತಹ ಅನೇಕ ಮಠಾಧಿಪತಿಗಳು ಒಂದು ಕಡೆ ಇದ್ದಾರೆ ಬಸವ ಧರ್ಮವನ್ನು ಅಥವಾ ಲಿಂಗಾಯತ ಧರ್ಮವನ್ನು ನಾವು ಸಪ್ರೇಟಾಗಿ ಒಂದು ಐಡೆಂಟಿಟಿ ಕೊಡಬೇಕು ಅಂತೇಳ್ಬಿಟ್ಟು ಆದರೆ ಮತ್ತೊಂದು ಕಡೆ ನೀವು ಹೇಳಿದಂಗೆ ಉದ್ಯಮಿಗಳು ಆ ಉದ್ಯಮಿಗಳು ಮತ್ತೊಂದು ಕಡೆ ಅವರು ಆ ಥರ ಪಡ್ತಾರೆ ಅದು ನೋಡಿದ್ದು ಅಂತ ಹೇಳಿದ್ರೆ ಅನುಮಾನಗಳಿಗೂ ಕೂಡ ಕಾರಣ ಆಗುತ್ತೆ ನಾನು ಇದನ್ನು ಒಂದು ಕಡೆ ಇದು ಮಾಡಲಿಕ್ಕಾಗಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಿದ್ದಂತೆ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ನೈನ್ ಆ್ಯಂಡ್ ತರ್ಟಿ ಇದೆಯಲ್ಲ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಅದಕ್ಕೆ ಬೇರೆಯಾದಂಥ ಸ್ಟೇಟಸನ್ನು ಕೊಡುತ್ತೆ ಎಜುಕೇಷನಲ್ಲಿ ಅವರು ಅವರು ಯಾವುದಾದ್ರು ಇವುಗಳನ್ನು ಸ್ಥಾಪಿಸ್ಕೊಳ್ಳೋಕ್ಕೆ ಅವುಗಳಿಗೆ ಅವಕಾಶವನ್ನು ಇದೆ ಬಹುಶಃ ಅದು ಏನಾದರೂ ಹುನ್ನಾರ ಇರ್ಬೋದಾ ಅಂತ ಕೂಡ ನನಗೆ ಅನುಮಾನ ಇದೆ ಆ ಇದರಲ್ಲಿ ಆದರೆ ನನಗೆ ಇವರನ್ನೆಲ್ಲ ನೋಡಿದಾಗ ಈ ವಿರಕ್ತ ಮಠದ ಸ್ವಾಮೀಜಿಗಳು ನೋಡಿದಾಗ ಅನುಮಾನಗಳು ಯಾವುದು ಕೂಡ ಬರೋಲ್ಲ ಅವ್ರದ್ದು ಸ್ಪಷ್ಟವಾಗಿದೆ ಎಸ್ ಓಕೆ ದ್ವಾರಕ ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ ಹಾಗೆ ಬಸವಧರ್ಮದ ಪೀಠದ ಜಗದ್ಗುರುಗಳು ಮಾತೆ ಮಹಾದೇವ್ ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಾತೆ ಮಹಾದೇವರೇ ಈಗ ಇಲ್ಲಿ ಒಂದು ಪ್ರಶ್ನೆ ಅನುಮಾನ ಬರ್ತಾ ಇರುವಂಥದ್ದು ಈಗ ನಿಮ್ಮ ಸಮುದಾಯದಲ್ಲಿ ಭಾಳ ದೊಡ್ಡ ದೊಡ್ಡ ಮಠಾಧೀಶರುಗಳೆಲ್ಲ ಅಷ್ಟೊಂದು ಪ್ರಬಲವಾಗಿ ಹೇಳ್ತಾ ಇಲ್ಲ ಇದನ್ನು ಆದರೆ ಉದ್ಯಮಿಗಳು ಶಿಕ್ಷಣ ಸಂಸ್ಥೆಯನ್ನು ದೊಡ್ಡ ದೊಡ್ಡ ಹೊಂದಿರೋರೆಲ್ಲ ಇವತ್ತೇ ಆಗಬೇಕು ನಾಳೆ ಆಗೇ ಆಗಬೇಕು ಅಂತ ಹೇಳುವಂಥ ಅತ್ಯಂತ ಪ್ರಬಲವಾಗಿ ವಾದ ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆಯಲ್ಲಿ ಅನುಮಾನ ಮೂಡಿಸ್ತಾ ಇದೆ ಸಾರ್ವಜನಿಕವಾಗಿ ಈಗ ನಮ್ಮ ಸಮಾಜದಲ್ಲಿ ಮಠಾಧಿಪತಿಗಳಲ್ಲಿ ಮೂರು ರೀತಿಯ ವಾಹಿನಿಗಳು ಇದ್ದಾವೆ ಒಂದು ಈ ಪಂಚಪೀಠಾಧೀಶರು ಅಂತ ಹೇಳಿ ಅವರು ವೀರಶೈವ ವಾದವನ್ನು ಎತ್ತಿ ಹಿಡಿಯುವಂಥವರು ಅವರೆಂದೂ ಬಸವಣ್ಣನವರ ತತ್ವಗಳನ್ನು ಒಪ್ಪಿಕೊಂಡಿಲ್ಲ ಒಪ್ಕೊಂಡಿಲ್ಲ ಆಚರಿಸೋದಿಲ್ಲ ಅವರೊಂದು ಗುಂಪು ಇನ್ನು ಎರಡನೇದು ಭಾಳ ಬಲಿಷ್ಠವಾದಂಥ ಒಂದು ಗೋ ಪರಂಪರೆ ಅಂದರೆ ವಿರಕ್ತ ಪರಂಪರೆ ಈ ವಿರಕ್ತ ಪರಂಪರೆ ಹುಟ್ಟಿದ್ದೆ ಬಸವಣ್ಣನವರಿಂದ ಬಸವಣ್ಣನವರು ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪ್ರಭುದೇವರನ್ನ ನಟುವರ ಜಾತಿಯಲ್ಲಿ ಹುಟ್ಟಿದಂಥ ಪ್ರಭುದೇವರನ್ನ ಮೊದಲನೇ ಅಧಿಕಾರಿಯನ್ನಾಗಿ ಮಾಡಿ ಒಂದು ಪರಂಪರೆಯನ್ನು ಸ್ಥಾಪಿಸಿದರು ಇದರ ಇದರಲ್ಲಿ ಬಂದಿರುವಂತಹದ್ದೇ ವಿರಕ್ತ ಸಂಪ್ರದಾಯ ಆದರೆ ಈ ವಿರಕ್ತ ಸಂಪ್ರದಾಯದಲ್ಲಿ ಕೂಡ ಕೆಲವರು ಅವರು ಪುರೋಹಿತಶಾಹಿ ಮನಸ್ಸನ್ನು ಹೊಂದಿ ನಮ್ಮಲ್ಲಿ ಕೊಡುವ ಉದಾಹರಣೆಗೆ ಈ ಶಿವಯೋಗ ಮಂದಿರ ಶಿವಯೋಗ ಮಂದಿರ ಅನ್ನುವಂಥ ಒಂದು ಸಂಸ್ಥೆಯನ್ನು ಹಾನಗಲ್ ಸ್ವಾಮಿಗಳು ಹುಟ್ಟು ಹಾಕಿದರು ಅದರಲ್ಲಿ ಒಂದು ಬರದ್ರು ಹುಷಾರ ಏನಂತ ಕೇವಲ ಹುಟ್ಟು ಜಂಗಮನಾದವನು ಮಾತ್ರವೇ ಅವನು ಗುರುವಾಗಬಲ್ಲ ಮಠಾಧಿಪತಿಯಾಗಬಲ್ಲ ದೀಕ್ಷೆಯನ್ನು ಕೊಡುವ ಹಕ್ಕನ್ನು ಹೊಂದಬಲ್ಲ ಇದು ಬಸವಣ್ಣನವರ ತತ್ವಗಳಿಗೆ ವಿರುದ್ಧವಾದದ್ದು ಏಕೆಂದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ಮತ ಪಂಥ ವೃತ್ತಿಯವರು ಇದ್ದರು ಆದ್ದರಿಂದ ಈ ಶಾಗಿ ಮನಸ್ಸುಳ್ಳಂತಹ ಜನ ಏನಿದಾರಲ್ಲ ವೀರ ವಿರಕ್ತ ಮಠಾಧೀಶರು ಸಂಪ್ರದಾಯದಲ್ಲಿ ವಿರಕ್ತ ಮಠಾಧೀಶರು ಇದ್ರೂ ಕೂಡ ಮಾನಸಿಕವಾಗಿ ಅವರು ಆ ರೀತಿಯ ತತ್ವ ಪಾಲಿಸ್ತೇ ಇರೋರು ಪ್ರಬಲವಾದ ಧ್ವನಿಯನ್ನು ಎತ್ತೋದಿಲ್ಲ ಆದರೆ ಈಗ ಗದಗಿನ ಜಗದ್ಗುರುಗಳು ಆಮೇಲೆ ಬೆಳಗಾವಿಯ ಸಿದ್ದರಾಮ ಸ್ವಾಮಿಗಳವರು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಬಾಲ್ಕಿ ಪಟ್ಟದೇವರು ಹೀಗೆ ಅನೇಕ ಇವರೆಲ್ಲರೂ ಕೂಡ ಬಹಳ ಪ್ರಭಾವ ಇರುವಂತಹ ಮಠಾಧಿಪತಿಗಳು ಈಗ ಇವರು ಖಂಡಿತವಾಗಿಯೂ ಧ್ವನಿ ಎತ್ತಿದ್ದಾರೆ ಸರ್ಕಾರಕ್ಕೆ ಅದು ನಮಗೆ ಹೆಚ್ಚಿನ ಪ್ರಯೋಜನ ಆಗ್ತಾ ಇದೆ ಮಾತೆ ಮಹದೇವ್ ನಿಮ್ಮ ಜೊತೆ ಈಗ ರುದ್ರೇಶ್ವರ ತಾವು ಏನ್ ಹೇಳ್ತೀರಿ ಅಂತೇಳಿ ಇದು ಮಾತೆ ಮಹಾದೇವರವರ ಹೇಳ್ತಾ ಇರುವಂಥದ್ದು ಮಾತೆ ಮಹಾದೇವರಲ್ಲಿ ಮನವಿ ಒಂದು ತಾವು ಈಗಾಗಲೇ ನೀವೆಲ್ಲ ಮಾತೆ ಮಹದೇವರೇ ಕೇಳಿಸ್ತಾ ಇದೆಯಲ್ಲ ನೀವು ಬಸವಣ್ಣವ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಅತಿ ಹೆಚ್ಚಾಗಿ ಮಾತಾಡಿದ್ದೀರಾ ಭಾಳ ಚೆನ್ನಾಗಿ ಮಾತಾಡಿದ್ರ ಒಪ್ಕೊಂಡೆ ನೀವು ಬಸವಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಕೂಡ್ಲ ಸಂಗಮದಲ್ಲಿ ತಕ್ಕೊಂಡ ನಿರ್ಧಾರದಲ್ಲಿ ನೀವು ಲಿಂಗದೇವರು ಅಂತ ತಿರ್ಚಿದ್ರೆ ಅವಾಗೆ ನೀವು ಬಸವಣ್ಣವ್ರ ಬಗ್ಗೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇದೆ ನೀವು ಎಷ್ಟು ಅಭಿಮಾನ ಮಡಗಿದ್ದೀರಾ ಅಂತ ಇಡೀ ರಾಜ್ಯಕ್ಕೆ ಇಡೀ ಲಿಂಗಾಯತ್ ಸಮಾಜಕ್ಕೆ ಗೊತ್ತಾಯಿತು ಇವತ್ತು ಯಾಕೆ ನೀವು ಬಸವಣ್ಣವ್ರ ಬಗ್ಗೆ ನೀವು ಅತಿ ಪ್ರೀತಿ ಇದ್ದೀರಾ ಅದ್ರ ಜೊತೆಗೆ ಶಿವೋಗ್ಯ ಮಂದಿರ ಅಂತ ನೀವು ಹೇಳುದ್ರಲ್ಲ ಅನ್ಗು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಮಾತೆ ಅವ್ರೆ ಒಂದ್ ನಿಮಿಷ ನಾವು ಮಾತಾಡ್ತಿವಿ ಆಮೇಲೆ ನೀವು ಮಾತಾಡಿ ನೀವು ಹಿಂಗೆ ನೀವು ನಮ್ಮ ಸಮಾಜನ ತಪ್ಪು ದಾರಿ ತಗೊಂಡೋಗ್ಬಿಟ್ಟು ಒಡಿಯಕ ಹೋಗ್ಬೇಡಿ ದಯಮಾಡಿ ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹಿಂದೆ ಇರ್ತಕ್ಕಂತ ನಾವು ಲಿಂಗಾಯತ್ರೆ ನಾವು ನಾವು ಬೇರೆ ಸಮಾಜದಿಂದ ಬಂದಿಲ್ಲ ಆದ್ರೆ ಇವತ್ತು ತಪ್ಪು ಸಂದೇಶ ಕೊಡ್ತಾ ಇದೀರಲ್ಲ ನೀವು ತಿರ್ಚಿದ್ರಲ್ಲ ಬಸವಣ್ಣವ್ರ ವಚನಗಳನ್ನ ತಿರುಕುಸ್ಬಿಟ್ರಲ್ಲ ಅವತ್ತೆಲ್ಲೋಯ್ತು ಬಸವಣ್ಣವ್ರ ಮೇಲೆ ಅಭಿಮಾನ ನಿಮ್ಗೆ ಎರಡನೇದಾಗಿ ನೀವು ಈಗ ಹೇಳುದ್ರಲ್ಲ ಶಿವಯೋಗ ಮಂದಿರ ಅಂತ ಮಾಡುದ್ರ ಅಂತ ಯಾರ ಆನಗಲ್ ಕುಮಾರಸ್ವಾಮಿ ಅವರು ಆನ್ಗಲ್ ಕುಮಾರಸ್ವಾಮಿ ಅವರು ಇದೇ ವೀರಶೈವ ಮಹಾಸಭಾ ಅಂತ ಕಟ್ಟಿದ್ರು ಅವಾಗ ಹೋಗಿದ್ರ ನೀವು ಇದು ಈಗ ಯಾಕೆ ಅವ್ರನ್ನ ಹೇಳ್ಕೊಂತ ಇದ್ದೀರಾ ಇದೇ ಆನ್ಗಲ್ ಕುಮಾರಸ್ವಾಮಿ ಅವರೇ ವೀರಶೈವ ಮಹಾಸಭಾ ಕಟ್ಟರು ಅವತ್ ನೀವು ನೀವ್ ಕೊಡ್ಬೋದಾಯ್ತಲ್ವಾ ಇವತ್ ಯಾಕೆ ನೀವು ಸಮಾಜ ಹೊಡಿತಾ ಇದೀರಾ ನಮ್ಮ ಸಮಾಜನ ಯಾಕೆ ನೀವ್ ಬೀದಕ್ಕೆ ತರ್ತಾ ಇದ್ದೀರಾ ನಿಮ್ಗ್ ನಾಚಿಕೆ ಆಗಲ್ವಾ ನಿಮ್ಗೆ ನಿಮ್ಗ್ ನಾಚಿಕೆ ಆಗಲ್ವಾ ಮಾತೇಜಿ ನೀವು ನೋಡಿ ಸೈದ್ಧಾಂತಿಕವಾಗಿ ವಾದ ಮಾಡ್ಬೇಕು ಹೊರತು ಬರೀ ನಿಂದೆ ಮಾಡೋದು ವೈಯಕ್ತಿಕವಾಗಿ ಬಯೋದು ಬೈತಾ ಇಲ್ಲ ನೀವು ಮಾರ್ಗದರ್ಶನ ಕೊಡಿ ನೀವ್ ಯಾಕೆ ಹೊಡಿಯಕ್ ಹೋಗ್ತಾ ಇದೀವಿ ವೀರಶೈವ ಮಹಾಸಭಾ ಒಂದೇ ಅಂತ ಈಗಾಗ್ಲೇ ಹಿರಿಯರು ನಮ್ಮ ನೂರ ಹತ್ತು ವರ್ಷ ಅಜ್ಜಂದ್ರು ನಮ್ಮ ಸಿದ್ಧಗಂಗಾ ಮಟ್ತವ್ರಾಗಿರ್ಬೋದು ಅವರು ವೀರಶೈವ ಭವನಕ್ಕೆ ಬರೀ ವೀರಶೈವ ಕೊಡಿ ಬರೀ ಲಿಂಗಾಯತ ಕೊಡಿ ಅಂತ ಒಂದು ಬೋರ್ಡ್ಗೋಸ್ಕರ ಕಿತ್ತಾಡ್ದಾಗ ತಮ್ಗೆ ವೀರಶೈವ ಲಿಂಗಾಯತ ಭವನ ಮಾಡಿ ಅಂತಂದ್ರು ಅವಾಗ ಎಲ್ಲಾ ಒಪ್ಕೊಂಡ್ರು ನೀವ್ ಯಾಕಿದ್ರು ನೀವ್ ಬೆಂಕಿ ಇಕ್ತಾ ಇದ್ದೀರಾ ನೀವು ಆ ನಾಲಯಕ್ ಮಂತ್ರಿಗಳು ಅವರು ಅವ್ರ ಯೋಗ್ಯತೆಗೆ ಅವ್ರು ಅವ್ರ ಬಿ ಡಿ ಸಂಸ್ಥೆ ಉಳಿಸ್ಕೋಣಕ್ಕೋಸ್ಕರ ಇವತ್ತು ಸಮಾಜ ಹೊಡಿತಾ ಇದ್ದೀರಾ ಅವ್ರ ಹಿನ್ನೆಲೆ ಏನು ಶಿಷ್ಟಾಚಾರ ಅಲ್ಲ ನಮ್ ಸಂಸ್ಕೃತಿ ಎಲ್ಲ ಅದು ಯಾರು ಸಂಸ್ಕೃತಿರೋರು ಸಂಸ್ಕೃತಿ ಹಿರಿಯರು ಬಗ್ಗೆ ಮಾತಾಡಕ್ಕೆ ಒಂದು ಸೌಜನ್ಯ ಇಲ್ವಲ್ಲ ಎಂ ಬಿ ಪಾಟೀಲ್ ಅಂತವ್ರಿಗೆ ಹಿರಿಯರ ಬಗ್ಗೆ ಮಾತಾಡ್ತಾರಲ್ಲ ಅವ್ರ ಮಾತು ಮಾತ್ರ ನಿಮ್ಗೆ ಸರಿ ಅನಿಸ್ತಾ ಇದ್ಯಾ ಒಬ್ಬ ಹಿರಿಯ ರಾಜಕಾರಣಿನ ಒಬ್ಬ ಹಿರಿಯ ಮನುಷ್ಯನ ಬಾಯಿ ಬಂದಾಗ ಮಾತಾಡ್ತಾರಲ್ಲ ಅದು ಸರಿ ಅನಿಸ್ತಾ ಇದ್ಯಾ ನಿಮ್ಗೆ ಇವತ್ತು ಜನ ಎಲ್ಲ ಸುಮ್ನೆ ಮುಂದೆ ಅನುಭವಿಸ್ಬೇಕಾಗ್ತದೆ ನೀವು ಕೊನೆಗಾಲದಲ್ಲಿ ಇದ್ದೀರಾ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಒಳ್ಳೆ ರೀತಿ ತಿಳಿಸಿ ನಾವು ಲಿಂಗಾಯತ್ರೆ ನಾವು ಸುಮ್ಮನೆ ಲಿಂಗ ಕಟ್ಕೊಂಡ ಲಿಂಗಾಯತರಲ್ಲಿ ಹುಟ್ಟಿದ್ ಮಾತ್ರಕ್ಕೆ ಲಿಂಗಾಯತ ಆಗೋದಿಲ್ಲ

ನಡಿ ನಡಿ ನಿಮ್ಮ ಅಂತ ಹೋಗ್ತಾ ಇರೋದು ನಾವು ಕುಡಿಗಳು ಇನ್ನ ಸಣ್ಣವರು ಸಮಾಜದಲ್ಲಿ ಸಣ್ಣ ವ್ಯಕ್ತಿಗಳು ನಾವು ನಮ್ ಬರ್ತಕ್ಕಂತ ಸಂದೇಶ ಏನು ನೀವ್ ಯಾಕೆ ಇಂತ ನಮ್ಮ ಸಮಾಜ ತಗೊಂಡ್ಬಂದು ಬೀದಿ ನಿಂತಾ ಇದೀರಾ ಯಾರೋ ಒಬ್ಬ ಸ್ವಾರ್ಥಕ್ಕೆ ಅವರ ಸಂಸ್ಥೆಗಳು ಉಳಿಸ್ಕೋಣಕ್ಕೋಸ್ಕರ ತಗೊಂಡ್ಬರ್ತಾ ಇದ್ದೀರಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಮಾತೆ ಮಾದೇವಿ ಅವ್ರೆ ನೀವು ದೊಡ್ಡರು ದೊಡ್ಡವರು ಲಕ್ಷಾಂತರ ಜನ ನೀವು ಮಾಡ್ಬೇಕು ಲಕ್ಷಾಂತರ ಜನ ನಿಮ್ ಹಿಂದೆ ಇದಾರೆ ನೀವ್ ಯಾಕೆ ಈ ತರ ಮಾಡ್ತಾ ಇದೀರ ಗೊತ್ತಾಗ್ತಾ ಇಲ್ಲ ತುಂಬಾ ಅನುಭವಿಸ್ತೀರಾ ನೀವು ಕೊನೆಗಾಲದಲ್ಲಿ ತುಂಬಾ ಅನುಭವಿಸ್ತೀರಾ ಅನುಭವಿಸ್ತೀರೇವಿಯವ್ರೆ ಅಯ್ಯೋ ಅದ್ ಏನ್ ಏನ್ರಿ ಇಂತ ಒಂದು ಟಿವಿ ಗೆ ಬಂದು ಲಕ್ಷಾಂತರ ನೋಡೋ ಜಾಗದಲ್ಲಿ ಇಂತ ಅಸಂಬದ್ಧವಾದ ಮಾತುಗಳ ಆಡ್ತಿರಲ್ಲ ನಿಮ್ ಬುದ್ಧಿಮಟ್ಟ ಎಷ್ಟಿರ್ಬೇಕು ಅಲ್ಲ ವೀರಶೈವ ಮಹಾಸಭಾ ಸ್ಥಾಪನೆ ಆದಾಗ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಾನಿನ್ನೂ ಹುಟ್ಟೇ ಇರಲಿಲ್ಲ ಆಮೇಲೆ ನಾವು ದೊಡ್ಡವರಾಗಿ ಸ್ವಾಮಿಗಳಾಗಿ ಮಠಾಧಿಪತಿ ಆದಮೇಲೆ ವೀರಶೈವ ಮಹಾಸಭಾಕ್ಕೆ ನಾನು ಸದಸ್ಯಳೂ ಆದರೆ ನಂತರ ಗೊತ್ತಾಯಿತು ವೀರಶೈವ ಬೇರೆ ಲಿಂಗಾಯತ ಬೇರೆ ಇದು ತಿಳುವಳಿಕೆ ಬಂದ ಮೇಲೆ ವೀರಶೈವ ಅನ್ನುವಂಥದ್ದು ಶೈವದ ಒಂದು ಶಾಖೆ ಲಿಂಗಾಯತ ಸ್ವತಂತ್ರ ಧರ್ಮ ಈ ಜ್ಞಾನ ಬಂದ ಮೇಲೆ ವೀರಶೈವ ಮಹಾಸಭೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಆದ್ರಿಂದ ನನಗೆ ಕನ್ಫ್ಯೂಷನ್ ಇಲ್ಲ ನಾನು ಮಾಡ್ತಾ ಇರುವಂತಹ ಈ ಹೋರಾಟದಲ್ಲಿ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನಿಮಿಷ ರುದ್ರೇಶ್ವರ ಹಾಗೆ ಮಾತೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಹಾಗೆ ಈ ಹೋಲ್ ಎಪಿಸೋಡ್ ನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಕಮ್ಯುನಿಟಿಗಳು ಅದು ಮುಸ್ಲಿಮ್ ಕಮ್ಯೂಟಿ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿ ಇರ್ಬೋದು ಇವರ ಅಭಿಪ್ರಾಯ ಏನಂತ ಹೇಳಿದ್ರ ಬಗ್ಗೆ ತಿಳಿಸು ಅದಕ್ಕೆ ಮುಂಚೆ ಸ್ಮಾಲ್ ಎಲ್ಲಿ ಎಲ್ಲಿ ವ್ಯತ್ಯಾಸ ಬರುತ್ತೆ ತಾನೇ ದೇವರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳುವಾಗ ತಾನೇ ದೇವರಯ್ಯ ಅಂತ ಹೇಳುವಾಗ ದೇವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ನಾವು ಹೇಳ್ಕೊತೀವಿ ಅಹಂ ಬ್ರಹ್ಮಾಸ್ಮಿ ಅಲ್ಲ ದೇವನೇ ಬೇರೆ ನಾವು ಬೇರೆ ಅಂತ ನಾವು ಹೇಳ್ಕೊತೀವಿ ಹಾಗಾಗಿ ಧಾರ್ಮಿಕವಾಗಿ ನೋಡಿದ್ರು ಕೂಡ ಈ ಲಿಂಗಾಯತರು ಬಂದು ನಮಗೆ ಭಾಳ ಕ್ಲೋಸ್ ಆಗಿದೆ ನಮಗೆ ಭಾಳ ಕ್ಲೋಸ್ ಆಗಿದೆ ಅವರ ಇವಾಗ ನಮ್ಮ 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 ಯಾರು ಅವರು ಗುರುಜಿಯವರು ಹೇಳಿದ್ದಾರೆ ಸಿದ್ಧಾಂತನೇ ಬೇರೆ ಅಂತ ಸಿದ್ಧಾಂತ ರೀತಿಯಲ್ಲಿ ನೋಡೋಕೆ ಹೋದರೆ ಬೇರೆ ಇದೆ ನಾವು ಬಸವಚನವನ್ನು ಭಾಳ ನಾವು ಓದ್ತೀವಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ಲಿ ನೀವು ಓದ್ರು ನಮ್ಮ ನಮ್ಮ ಗ್ರಂಥದಲ್ಲಿ ಇರುವತಕ್ಕಂಥ ನೀವು ಆಯತನ್ನು ಓದ್ರು ಕೂಡ ಶ್ಲೋಕಗಳನ್ನು ನೀವು ಓದ್ರು ಕೂಡ ಸಮಾನತೆ ಎಷ್ಟೋ ಇದೆ ಒಂದು ವಿಷಯದಲ್ಲಿ ನೋಡೋಕ್ಕೋದ್ರೆ ನಾವು ಎರಡನೇ ವಿಷಯ ಏನು ಹೇಳ್ಕೊಳ್ಬೇಕು ಅಂದರೆ ಇದು ನಮಗೆ ಈ ಅಲ್ಪಸಂಖ್ಯಾತಿಗೆ ಬರಬೇಕಾಗಿದ್ದ ಮೈನಾರಿಟೀಸ್ ಬರಬೇಕಾದ ಆ ಲಾಭ ಎಷ್ಟು ಮಟ್ಟಿಗೆ ಬರ್ತಿದೆ ನೋಡಿ ನಾವು ಇವತ್ತಿಗೂ ಅಲ್ಲ ಆದ್ರೂ ನಿಮ್ಮ ಸಾಚಾರ ಕಮಿಟಿ ನೋಡಿದ್ರೆ ಎಲ್ಲ ಭಯ ಹೋಗಿದ್ದಾರೆ ಸಾಚಾರ ಕಮಿಟಿ ನೋಡಿದ್ರೆ ನಾವು ಅಲ್ಲ ಬಹಳ ಕಷ್ಟದಲ್ಲಿ ಇದೀವಿ ಬಹಳ ಬಡವರು ಅಂದ್ರೆ ಬಹಳ ಬಡವರು ಇದಾರೆ ಕಮಿಟಿಯಲ್ಲಿ ಅಂತ ಹೇಳುದು ಸಾಚಾರ ಕಮಿಟಿ ರಿಪೋರ್ಟ್ ಅಲ್ಲಿ ಹೌದು ನಮ್ಗೆ ಆಗಿದ್ರು ಕೂಡ ನಮ್ಗೆ ಬರಬೇಕಾಗಿದ್ದ ಆ ಏನು ಅದು ಗಳು ಸರಿಯಾಗಿ ಬರೋದೇ ಇಲ್ಲ ನಾವು ಓಡಾಡಿದ್ರು ಕೂಡ ನಮ್ಗೆ ಸಿಗುದಿಲ್ಲ ಕೊಡ್ಬೇಕಂದ್ರೆ ಏನೇನೋ ಮಾಡ್ಬೇಕು ಆಯ್ತು ಸರ್ ಇದ್ರ ಮಧ್ಯ ಈಗ ವೀರಶೈವ ಅಥವಾ ಲಿಂಗಾಯತ ಅಂತ ಹೇಳುವಂತ ಒಂದು ದೊಡ್ಡ ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಟ್ಟರೆ ಹೌದು ಈಗ ನಿಮ್ಗೆ ಕೊಟ್ಟಿರ್ತಕ್ಕಂತ ಮೀಸಲಿಟ್ಟಿದ್ದ ಹಣವನ್ನೇ ಅವ್ರಿಗೆ ಕೊಡುವಂತದ್ದಲ್ವಾ ಚೆನ್ನಾಗಿರ್ಲಿ ಅವರು ಮತ್ತೆ ನಿಮಗಿಂತ ಜಾಸ್ತಿ ಇದಾರೆ ಅವರು ಚೆನ್ನಾಗಿರ್ಲಿ ಅವರು ಅವರು ನಮ್ಮವ್ರೆ ಅವರು ಚೆನ್ನಾಗಿ ಮಾಡ್ಲಿ ನೋಡಿ ಅವ್ರಿಗೆ ನೋಡಿ ಒಂದು ವಿಷಯ ನಾನು ಇನ್ನೂ ಏನು ಡಿಸೈಡ್ ಆಗಿಲ್ಲ ನಾನು ನೋಡಿ ಅವರು ಏನಾದ್ರು ಸ್ಕೂಲ್ ಕಾಲೇಜ್ ನರ್ಸ್ಲಿ ನಾವ್ ಬೇಡ ಅಂತ ಹೇಳ್ತೀವ ಅಲ್ಲಿ ಕೂಡ ಮುಸಲ್ಮಾನ ನೀವು ಬಡವರಿಗೆ ನೀವು ಅವ್ರಿಗೆ ಬೇಕಾಗಿದ್ದ ಅಂದ್ರೆ ಶಿಕ್ಷಣ ಎಜುಕೇಶನ್ ಬೇಕಾದ್ರೆ ನೀವೇ ನಡೆಸಬಹುದು ನಾವೇ ನಡೆಸ್ಬೇಕಂತ ಏನಿಲ್ಲ ಒಂದು ಸಾರಿ ಇವಾಗ ಹಿಂದೂ ಅಲ್ಲ ಅಂತಾರೆ ಹಿಂದೂ ರಾಷ್ಟ್ರನೇ ಇಲ್ಲ ಅಂತಾರೆ ಈ ಈಗ ಈಗಿರ್ತಕ್ಕಂತ ಹಿಂದೂ ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಜೈನರಾಗಿರ್ಬೋದು ಎಲ್ಲ ಹಿಂದೂಗಳೇ ಎಲ್ಲಾ ಹಿಂದೂಗಳೇ ಡಿವೈಡ್ ಆಗಿರೋದು ಇವಾಗ ಏನು ನಮ್ಮ ಮೇಲೆ ಪರಕೀಯರು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಧರ್ಮ ಧರ್ಮನೇ ಮತಾಂತರ ಮಾಡಿದ್ರು ಇವಾಗ ಧರ್ಮಗಳು ಚೇಂಜ್ ಆಗಿದಾವೆ ಅಷ್ಟೇ ನಮ್ಮ ಸ್ವಾರ್ಥ ಹಿಂದೆ ಮಾಡಿದಂಥ ಸ್ವಾರ್ಥ ಆಯ್ತಲ್ಲ ಅವ್ರಿಗೂ ಇದ್ರು ಇಂಥ ಮತ ಮತ ಬಂದವರು ಯಾರು ಈ ಮ ನಮ್ಮ ಜಾತಿನ ಹೊಡಿತವ್ರಲ್ಲ ಇವರು ಇಂಥವ್ರು ಸೇರ್ಕೊಂಡು ಅವತ್ತು ನಮ್ಮ ಹಿಂದೂ ರಾಷ್ಟ್ರನ ಡಿವೈಡ್ ಮಾಡಿದ್ರು ಹಿಂದೂನ ಡಿವೈಡ್ ಮಾಡಿದ್ರು ಅನ್ ಅಂಥವ್ರು ಸೇರ್ಕೊಂಡಿದಾರೆ ಇವತ್ತು ನಮ್ಮ ಜಾತಿನ ಈಗ ಎಸ್ ಓಕೆ ಅವರೇ ನನಗೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಈಗ ಇಲ್ಲಿ ತನಕ ವೀರಶೈವ ಲಿಂಗಾಯತರಿಗೆ ತ್ರೀ ಬಿ ರಿಸರ್ವೇಷನ್ ಅಲ್ಲಿ ಅವರಿಗೆ ಇದೆಲ್ಲ ಕೊಡ್ತಾ ಇದ್ರು ಈಗ ನಾಳೆ ಈಗ ಹಿಂದೂ ಗಾಣಿಗ ಲಿಂಗಾಯತ ಗಾಣಿಗ ಅಂತ ಎರಡು ಏನು ಬಂದ್ರೆ ಅದು ಹೇಗೆ ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ ನನಗೆ ಈ ರಿಸರ್ವೇಷನ್ ಕಾನ್ಸೆಪ್ಟ್ ಗೊಂದಲ ಇದೆ ನನಗೆ ಯಾವ ತರ ತೊಗೊಳ್ತೀವಿ ಯಾಕಂದ್ರೆ ಜಾತಿಗೂ ರಿಸರ್ವೇಷನ್ ಇದೆ ಧರ್ಮಕ್ಕೂ ರಿಸರ್ವೇಷನ್ ಇದೆ ಈಗ ಅಲ್ಲಿ ನಮ್ಮ ಪಟ್ಟಿ ಇದೆಯಲ್ಲ ನಮ್ಮ ಪಟ್ಟಿಯಲ್ಲಿ ಜಾತಿ ಮತ್ತು ಧರ್ಮವನ್ನು ಬೇರ್ಪಡಿಸಿಲ್ಲ ಈಗ ಕ್ಯಾಟಗರಿ ಒಂದರಲ್ಲಿ ತೊಂಬತ್ತೈದು ಜಾತಿಗಳಿದ್ದಾವೆ ಅವೆಲ್ಲ ಹಿಂದೂಗಳು ಅಂತ ಕೆಲಸ ಕರ್ಕೊಳ್ಳುವಂತಹ ಜಾತಿಗಳು ಅದರಲ್ಲಿ ಎಂಟು ಜಾತಿಗಳು ಮುಸ್ಲಿಂ ಜಾತಿಗಳಿದ್ದಾವೆ ಮುಸ್ಲಿಮ್ ಒಳಗಡೆ ಇರುವಂತಹ ಸಬ್ ಕ್ಯಾಸ್ಟ್ಗಳಿದ್ದಾವೆ ಅದು ಚಪ್ಪರ್ಬಂದ್ ಇರ್ಬೋದು ದರ್ವೇಸ್ ಇರ್ಬೋದು ಅಥವಾ ಪಿಂಜಾರ್ ಇರ್ಬೋದು ನದಾಫ್ ಇರ್ಬೋದು ಈ ಥರದ ಕಮ್ಯುನಿಟಿಗಳು ಅದೇ ರೀತಿಯಲ್ಲಿ ಎರಡು ಎನಲ್ಲಿ ಹದಿನೈದು ಪರ್ಸೆಂಟ್ ಸರ್ವೇಸಿಂದೆ ನೂರೆರಡು ಜಾತಿಗಳಿದ್ದಾವೆ ಕುರ್ಬರು ಗಾಣಿಗರು ಇವರು ಯಾರು ದ ದೇವಾಂಗ ವಿಶ್ವಕರ್ಮ ಇವರೆಲ್ಲರೂ ಇದ್ದಾರೆ ಇದೇ ನೀವು ಯಾವುದನ್ನು ಹೇಳ್ತಾ ಇದ್ದೀರಿ ಈಗ ಈ ಎರಡು ಏನಲ್ಲಿರುವಂತಹ ಜಾತಿಗಳು ಹಿಂದೂ ಗಾಣಿಗ ಹಿಂದೂ ದೇವಾಂಗ ಹಿಂದೂ ವಿಶ್ವಕರ್ಮ ಅನ್ನುವಂಥವರು ದ ಸೇಮ್ ಕ್ಯಾಸ್ಟ್ಗಳು ತ್ರೀ ಬಿನಲ್ಲಿ ವೀರಶೈವ ಲಿಂಗಾಯತ ಮತ್ತು ನಲವತ್ತೆರಡು ಉಪಜಾತಿಗಳಿದಾವೆ ಅಲ್ಲಿ ಕೇವಲ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆ ಈಗ ಸರ್ಟಿಫಿಕೇಟ್ ತಗೊಳ್ಳೋ ಜಾಸ್ತಿ ಇರುತ್ತೆ ಅಲ್ಲಲ್ಲ ಪಟ್ಟಿಯಲ್ಲಿ 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 ಇನ್ನೂ ಜಾಸ್ತಿ ನೂರಕ್ಕಿಂತ ಜಾಸ್ತಿ ಇದೆ ನನಗೆ ಗೊತ್ತದ್ದು ನೂರಕ್ಕಿಂತ ಜಾಸ್ತಿ ಇದೆ ಆದ್ರೆ ಪಟ್ಟಿಯಲ್ಲಿರೋದು ನಲವತ್ತೆರಡು ಕೊಟ್ಟರೋದೇ ಏನು ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಮತ್ತು ನಲವತ್ತೆರಡು ಉಪಜಾತಿಗಳು ಅಂತಲೇ ಪಟ್ಟಿಯಲ್ಲಿರುವಂಥದ್ದು ನಾನು ಕಮಿಷನ್ ಇದ್ದಿದ್ದರಿಂದ ನಾನು ನಿಮ್ಮನ್ನು ಹೇಳ್ತಾ ಇದ್ದೇನೆ ಕಮಿಷನ್ ಚೇರ್ಮನ್ ಕೆಲಸ ಮಾಡಿರೋದ್ರಿಂದ ಇಲ್ಲಿ ಏನಾಗ್ತಿದೆ ಕಳೆದ ಸಲ ಇದು ಇದು ಬಹಳ ಸೂಕ್ಷ್ಮವಾದ ವಿಷಯ ಕಳೆದ ಸಲ ಇವರು ಸೆನ್ಸಸ್ ಮಾಡೋವಂಥ ಸಂದರ್ಭದಲ್ಲಿ ಏನಾಯಿತು ಈ ವೀರಶೈವಲ್ಲಿದ್ದ ಲಿಂಗಾಯತರು ಮತ್ತು ಲಿಂಗಾಯತರಲ್ಲಿದ್ದಂತಹ ಉಪಜಾತಿಗಳೇನು ಮಾಡಿದ್ರು ಗಾಣಿಗ ಇರ್ಬೋದು ಅಥವಾ ಕುರುಬ ಇರ್ಬೋದು ಅಥವಾ ಯಾವುದೇ ಸಮುದಾಯಗಳಿರ್ಬೋದು ಅವೆಲ್ಲರೂ ಕೂಡ ಹಿಂದೂ ಗಾಣಿಗ ಹಿಂದೂ ವೀರಶೈವ ಅಂತ ಬರೆಸಿದ್ದರು ಯಾಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ ಹೇಳಿ ಕೇಳಿ ನನ್ನ ಮಾತು ಪೂರ್ತಿ ಕೇಳಿಬಿಡಿ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಬಂದರೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫಾರ್ ಎಕ್ಸಾಂಪಲ್ಲು ಹಡಪದರು ಹಡಪದರು ಕ್ಷೌರಿಕರು ಹಡಪದ್ರಿಗೆ ಇಲ್ಲಿ ಎರಡು ಮೂರು ಬೀನಲ್ಲಿ ರಿಸರ್ವೇಷನ್ ಸಿಗಲ್ಲ ಯಾಕೆ ಅಂತೇಳಿದ್ರೆ ಭಾಳ ಕಡಿಮೆ ಇದೆ ಐದು ಪರ್ಸೆಂಟ್ ಇದೆ ಅಲ್ಲಿ ನಲವತ್ತೆರಡು ಉಪಜಾತಿಗಳಿದ್ದಾವೆ ಅದೇ ಹಡಪದರು ಕ್ಷೌರಿಕ ನಾಯಿಂದ ಅಂತ ತಗೊಂಡಿದ್ದು ಅಂತ ಹೇಳಿದ್ರೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ತಗೊಳುತ್ತೆ ಅನೇಕ ಜನ ನನಗೆ ತಿಳಿದಂತಾರೆ ಹಡಪದರು ತಾವು ಕ್ಷೌರಿಕರು ನಾಯಿಂದ ಮತ್ತು ಇದು ಸವಿತಾ ಸಮಾಜ ಅಂತೇಳ್ಬಿಟ್ಟು ಎರಡು ಏನಲ್ಲಿ ರಿಸರ್ವೇಷನ್ ಇದನ್ನು ಸರ್ಟಿಫಿಕೇಟ್ಗಳು ತಗೊಂಡಿದ್ದಾರೆ ಇದು ಕೂಡ ಒಂದು ಸೂಕ್ಷ್ಮವಾದಂಥ ಕಾರಣ ಇನ್ನೊಂದು ರಿಲಿಜಿಯಸ್ ಅನ್ನಲಿಕ್ಕೆ ಒಂದು ಎರಡು ಎರಡು ಲೈನ್ ಮಾತ್ರ ಓದ್ಬಿಡ್ತೀನಿ ನಿಮಗೆ ಹೆಚ್ಚು ಟೈಮ್ ತಗೊಳ್ಳಲ್ಲ ಅದನ್ನು ಇಲ್ಲಿ ಏನು ಹೇಳುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ಟ್ವೆಂಟಿ ನೈನ್ ಗಿವ್ ದ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರ್ಟೀಸ್ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮ್ಯಾನೇಜ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದರ್ ಓನ್ ಇದು ನೀವು ಹೇಳ್ತಾರಂಥ ಕ್ರಾಕ್ಸ್ ಆಫ್ ದ ಮ್ಯಾಟರ್ ಅವ್ರದ್ದು ಸ್ವಂತವಾಗಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಕಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ದ ಮೈನಾರ್ಟೀಸ್ ಹ್ಯಾವ್ ಬೀನ್ ಗಿವನ್ ದ ಅನ್ರಿಸ್ಟೆಕ್ಟೆಡ್ ಅನ್ರಿಸ್ಟೆಕ್ಟೆಡ್ ರೈಟ್ಸ್ ಟು ಪ್ರಮೋಟ್ ಆ್ಯಂಡ್ ಪ್ರಿಸರ್ವ್ ದರ್ ಓನ್ ಕಲ್ಚರ್ ಇಂಡಿ ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ದೈವರ್ಸ್ ಕಲ್ಚರ್ ಅಂತ ಒಂದು ಹೇಳ್ತಾರೆ ಮತ್ತು ಇದೇ ಕಂಟಿನ್ಯೂ ಆಗಿಬಿಟ್ಟು ಆರ್ಟಿಕಲ್ ತರ್ಟಿನಲ್ಲಿ ಏನು ಹೇಳ್ತಾರೆ ಆರ್ಟಿಕಲ್ ತರ್ಟಿ ಈಸ್ ವೈಟಲ್ ಟು ದ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ರೈಟ್ಸ್ ಆಫ್ ದ ಮೈನಾರ್ಟೀಸ್ ದ ಮೈನಾರ್ಟೀಸ್ ಹ್ಯಾವ್ ಬೀನ್ ಗಿವನ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಚಾಯ್ಸ್ ಅಂತ ಮತ್ತೆ ಅದನ್ನು ಕೂಡ ರಿಪೀಟ್ ಮಾಡ್ತಾರೆ ಈಗ ಇಲ್ಲಿ ಬರ್ತಾ ಇರೋಂಥ ಚರ್ಚೆಯ ಹಿನ್ನೆಲೆಯಲ್ಲಿ ತಗೊಂಡಾದಾಗ ಒಂದು ಈಗ ಮಾತೆ ಮಹಾದೇವಿಯವರು ಅವ್ರು ಹೇಳ್ತಾ ಹೇಳ್ತಾ ಇರೋದು ಮಾತೆ ಮಹಾದೇವರು ಹೇಳ್ತಾರಂಥ ಎಲ್ಲ ಮಾತುಗಳಿಗೂ ಕೂಡ ನನ್ನ ಸಹಮತಿ ಇದೆ ಯಕಂದ್ರೆ ಕೇಳಿದ್ರೆ ನಾನು அவரವರ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ ನನಗೂ ಕೂಡ ಅವನು ಲಿಂಗಾಯತ ಸರ್ಪಟ ಸಪರೇಟ್ ಆಗಿ ಧರ್ಮ ಆಗಲೇಬೇಕು ಅದು ಯಾಕಂದ್ರೆ ಅದು ಬಹಳ ವರ್ಷಗಳ ಇದು ಸರ್ ನನ್ನ ಮಾತ್ ನನ್ನ ಮಾತ್ ಪೂರ್ತಿ ಕೇಳಿ ಸ್ವಾಮಿ ನಾನು ನನ್ನ ಮಾತ್ ಜಾತಿ ಮೇಲೆ ನಿಮಗೆ ಯಾಕ ಮಾತಾಡಲೇಬೇಡಿ ಹಂಗ ಮಾತಾಡ್ಲೇಬೇಡಿ ಯಾಕ ನೀವು ನೋಡಿ ಹಂಗ ಮಾತಾಡೋದೆ ಡಿಕ್ಟೇಟರ್ ಶ್ರೀಪ ಅದು ಆ ತರ ನನ್ನತ್ರ ಮಾತಾಡಬೇಡಿ ನಮಗೆ ನೊವಾಗ್ಲಿ ನಾವು ವೀರಶೈವರು ಲಿಂಗಾಯತರ ಜತಿಯಾಗಿ ಹೋಗ್ತಾ ಇದೀವಿ ಯಾಕ ನೀವು ಹೊರಡಳ್ತಾ ಇದ್ದೀರಾ ನೀವು ನಾನು ಲಿಂಗಾಯತ

ಈಗ ಹಿಂದೂ ಧರ್ಮದಲ್ಲಿರುವಂತಹ ಹಿಂದೂ ಇರುವಂತಹ ವೈದಿಕ ಇವುಗಳನ್ನ ಅಲ್ಲಿರುವಂತಹ ಇದು ತಾರತಮ್ಯಗಳನ್ನ ವಿರೋಧಿಸುವಂತವ್ರೆಲ್ಲರೂ ಕೂಡ ಈಗ ಬುದ್ಧ ಧರ್ಮ ಅದನ್ನು ಅಪ್ಕೊಳ್ತಾ ಇದ್ದಾರೆ ನಾಳೆ ನಾಳೆ ಏನಾದ್ರು ಇದು ಬಸವ ಧರ್ಮ ಅಥವಾ ಲಿಂಗಾಯತ ಧರ್ಮ ಆದ್ರೆ ಅವರೆಲ್ಲರೂ ಕೂಡ ಅದನ್ನು ಕೂಡ ಅಪ್ಕೊಳ್ತಾರೆ ಯಾಕಂದ್ರೆ ಬಸವ ಧರ್ಮ ಮತ್ತು ಇದು ಏನು ನಮ್ಮ ಬುದ್ಧ ಧರ್ಮ ಬೇರೆ ಬೇರೆ ಅಲ್ಲ ಅಂತ ಅವ್ರಿಗೆಲ್ಲರೂ ಕೂಡ ಆಲೋಚನೆ ಬಂದಿದೆ ಹಾಗಿರುವಾಗ ಇವ್ರ ಏನ್ಮಾಡ್ತಾ ಇದ್ರೆ ಹಿಂದೂ ಫಂಡಮೆಂಟಲ್ಸ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಲಿಂಗಾಯತ ಧರ್ಮನ ಇವರು ಪ್ರೊಟೆಕ್ಷನ್ ಆಗಿ ತಗೊಳ್ತಾ ಇದ್ದಾರೆ ಅಷ್ಟೇ ಇವ್ರಿಗೆ ಯಾವ್ದು ಪ್ರೀತಿಯೂ ಇಲ್ಲ ಬಸವಣ್ಣನ ಬಗ್ಗೆ ಇಲ್ಲ ಅಂದ್ರೆ ಮಾತಾಡಕ್ಕೆ ಅವಕಾಶ ಕೊಡೋಂದ್ರೆ ಬರ್ತಾ ಇದ್ದು ಇಲ್ಲ ಎಸ್ ಎಸ್ ದ್ವಾರಕನಾಥರು ಎಲ್ಲ ರುದ್ರೇಶ್ವರ ಮಾತಾಡ್ತಾರೆ ಹಾಗೆ ಮಾತಿ ಮಹದೇವರಿಗೆ ನಿಮ್ಮ ಅಭಿಪ್ರಾಯನ ಸಹ ಕೇಳ್ತೀವಿ ಅದಕ್ಕೆ ನಿಮ್ಚೆ ಸ್ಮಾಲ್ ಬ್ರೇಕ್ ಅಬ್ಬ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಚರ್ಚೆನ ನಾವು ಮಾತಿ ಮಹದೇವರಿಗೆ ಈಗ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಅಡಕತ್ತೆಯಲ್ಲಿದೆ ಅಂತ ಹೇಳಿದ್ರೆ ಈಗ ತಾವೇನು ಬಸವ ಸಮಿತಿಯಿಂದ ಅಥವಾ ತಮ್ಮ ನಿಯೋಗ ಏನು ಮನವಿ ಕೊಟ್ಟಿದೆ ಲಿಂಗಾಯತ ಸಪರೇಟ್ ಧರ್ಮ ಆಗ್ಬೇಕಂತ ಹೇಳುವಂಥದ್ದು ನಿಮ್ಮ ಮನವಿಯಲ್ಲಿ ಎಷ್ಟು ಕಡಾಖಂಡಿತವಾಗಿ ಹೇಳಿದಿರೋ ಒತ್ತಾಯ ಮಾಡಿದಿರೋ ಅಷ್ಟೇ ಖಡಾಖಂಡಿತವಾಗಿ ಲಿಂಗಾಯತ ಧರ್ಮದಲ್ಲಿ ವೀರಶೈವರು ಬರಬಾರ್ದು ಅಂತ ಹೇಳುವಂಥದ್ದನ್ನು ಅಷ್ಟೇ ಪ್ರಬಲವಾಗಿ ಹೇಳ್ತಾ ಇದೀರಿ ಇದು ಈಗ ಸರ್ಕಾರ ಅಡಕತ್ತೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಇಲ್ಲ ಇಲ್ಲ ನಾವು ಲಿಂಗಾಯತ ಧರ್ಮಕ್ಕೆ ವೀರಶೈವರು ಬರಬಾರ್ದು ಅಂತ ಹೇಳ್ತಾ ಇಲ್ಲ ಅದನ್ನು ಸರಿಗ ಅರ್ಥ ಮಾಡಬೇಕು ಏನಂದರೆ ನಾವು ಹೇಳೋದು ಈಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅದರ ಆಚಾರ ವಿಚಾರ ಸಿದ್ಧಾಂತ ಬೇರೆ ವೀರಶೈವ ಅನ್ನುವಂಥ ಒಂದು ಪ್ರತ್ಯೇಕವಾದ ಜನಾಂಗ ಕೇರಳದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಪುದುಚೇರಿಯಲ್ಲಿದ್ದಾರೆ ಆಂಧ್ರದ ಕೆಲವು ಭಾಗದಲ್ಲಿದ್ದಾರೆ ಕರ್ನಾಟಕದಲ್ಲಿ ಇರುವವರು ಇಷ್ಟಲಿಂಗಧಾರಿಗಳಾದಂಥ ವೀರಶೈವರು ಸಾರಿ ಇಷ್ಟಲಿಂಗಧಾರಿಗಳಾದ ಲಿಂಗಾಯತರು ಈ ವೀರಶೈವ ಮಹಾಸಭಾ ಹುಟ್ಟಿ ಸುಮ್ ಸುಮ್ನೆ ಲಿಂಗಾಯತ ಒಂದೇ ಪದ ಚಾಲ್ತಿಯಲ್ಲಿ ಇದ್ದಾಗ ಈ ವೀರಶೈವ ಮಹಾಸಭಾ ನೀವು ವೀರಶೈವರು ಅಂತ ಲಿಂಗಾಯತರಿಗೆ ತಪ್ಪು ಸ್ಟಿಕ್ಕರ್ ಅಂಟಿಸ್ಬಿಟ್ರು ನಾವ್ ಹೇಳೋದೇನಂದ್ರೆ ವೀರಶೈವರಿಗೆ ಆ ಸ್ಟಿಕ್ಕರ್ ತೆಗಿರಿ ನೀವು ಲಿಂಗಾಯತ ಅಂತ ಒಂದೇ ಶಬ್ದವನ್ನ ಬಳಸಿ ಎರಡನೇದಾಗಿ ಇವತ್ತು ಅದೆರಡನ್ನೂ ಕೂಡಿಸಿ ಒಂದ್ ವೇಳೆ ಕೊಟ್ರ ಸರ್ಕಾರ ಗುದ್ದಿ ಮೈ ನೈಸ್ಕೊಂಡಂಗೆ ಏನೇನು ಪ್ರಯೋಜನ ಇಲ್ಲ ಆದ್ದರಿಂದ ಹೇಳದೇನು ಒಂದ್ ವೇಳೆ ತಾಕತ್ತಿದ್ರೆ ಇದ್ರೆ ಆತ್ಮವಿಶ್ವಾಸ ಇದ್ರೆ ವೀರಶೈವಕ್ಕೆ ಪ್ರತ್ಯೇಕವಾದ ಸ್ಥಾನಮಾನ ಕೇಳಿ ನಾವು ಸೈದ್ಧಾಂತಿಕವಾಗಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಸ್ಥಾನಮಾನವನ್ನ ಕೇಳ್ತೇವೆ ಆದ್ರಿಂದ ನೀವು ಹಾಕಬೇಡ್ರಿ ಅಂತ ಹೇಳಿ ವೀರಶೈವ ಮಹಾಸಭಾ ಮತ್ತು ವೀರಶೈವರಿಗೆ ನಾವು ಹೇಳ್ತಾ ಇದ್ದೇವೆ ಆಮೇಲೆ ಇನ್ನೊಂದು ಮಾತನ್ನ ತಾವು ಹೇಳಿದ್ರಿ ಅಲ್ಪಸಂಖ್ಯಾತರು ಈಗೇನು ಇದಾರಲ್ಲ ಅವರ ಸವಲತ್ತುಗಳನ್ನ ಕಿತ್ಕೊಂಡು ಕೊಡುತ್ತಾ ಸರ್ಕಾರ ಇಲ್ಲ ಯಾರದ್ದು ಕಿತ್ಕೋಬೇಕಾಗಿಲ್ಲ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗಾಗಿ ಇದೆ ಆ ಹಣ ಸರಿಯಾದ ರೀತಿಯಲ್ಲಿ ಇನ್ನೂ ವಿನಿಯೋಗವಾಗದೆ ಸಾಕಷ್ಟು ಪ್ರತಿ ವರ್ಷ ಕುಳಿತಾ ಇದೆ ಆದ್ರಿಂದ ಮಾನ್ಯತೆ ಸಿಕ್ಕರೆ ಇದ್ರೊಳಗೆ ಇರುವಂತಹ ಅನೇಕ ವೃತ್ತಿಗಳವರು ಸಣ್ಣ ಜಾತಿಗಳವ್ರು ಈಗ ಒಂದು ಮಾತಾಡ್ತಾರೆ ಅವರೇ ಮಾತಾಡ್ತಾರೆ ಪಾಪ ಅವ್ರು ಹಿರಿಯರು ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಒಂದೇನು ಅಂತಂದ್ರೆ ಇವತ್ತು ನಮ್ಮ ಎರಡು ಕಣ್ಣು ಇದೆ ಎರಡು ಕಣ್ಣಲ್ಲಿ ಒಂದ್ ಕಣ್ಣು ಆಗ್ತದ ಎರಡು ಕಣ್ಣು ಇದ್ರೇನೆ ನಾವು ನೋಡಕ್ಕಾಗೋದು ನಮ್ಮ ವೀರೇಶ್ವರ ಆಗಿರ್ಬೋದು ಲಿಂಗಾಯತ ಆಗಿದೆ ಎರಡು ಒಂದೇ ಅಂತಾನೆ ಈಗಾಗಲೇ ಹಿರಿಯ ಮಠಾಧಿಪತಿಗಳು ಒಪ್ಕೊಂಡಿದ್ದಾರೆ ಹಿರಿಯರು ಒಪ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಇವಾಗ ಮಾತೆ ಮಾದೇವಿ ಹೇಳಿದಂಗೆ ನಮ್ಮ ರಾಜ್ಯದಲ್ಲೆಲ್ಲ ಎಲ್ಲ ನಮ್ಮ ದೇಶದಲ್ಲಿ ಇದಾರೆ ವಿದೇಶದಲ್ಲಿದ್ದಾರೆ ನಾ ಈ ಸಮಾಜನ ನಾವು ಕಟ್ಟಿದಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ನಲ್ವತ್ತು ನಲ್ವತ್ತೆರಡು ವರ್ಷದಿಂದ ನೋಡ್ತಾ ಇದ್ದೀವಿ ನೂರಾರು ವರ್ಷದಿಂದ ಇದೆ ಅವರೆಲ್ಲ ಸಲಹೆ ತಗೊಂಬೋದ ನಾವು ಹೋಗಿ ಬಂದ್ಬಿಟ್ಟು ನಮಗೆ ಧರ್ಮ ಕೊಡಿ ನಮ್ಮ ಧರ್ಮ ಕೊಡಿ ಅಂತಂದರೆ ಅದಾಗುತ್ತಾ ಹಿಂದೆಯಿಂದ ಇದ್ದಾರೆ ಪಂಚಾಚಾರ್ಯರು ಇದ್ದಾರೆ ಎಲ್ಲರೂ ಇದ್ದಾರೆ ಸಿದ್ದರಾಮಣ್ಣವರು ಇದ್ದಾರೆ ಲಿಂಗ ಅಲ್ಲಮ್ಮ ಪ್ರಭು ಅವ್ರಿಗೆ ಕಟ್ಟಿದ್ದಾರೆ ಎಲ್ಲರೂ ನಾವು ನೆನೆಸ್ಕೊಳ್ಬೇಕಲ್ವ ನಾವು ಯಾಕೆ ಹಿಂಗೆ ಕಿತ್ತಾಡ್ಕೊಂಡು ಸಾಯ್ಬೇಕು ಈಗ ಗೊತ್ತಿಲ್ವಾ ಇವ್ರಿಗೆ ಇದ್ರನ್ನ ನಮ್ಮ ಸಾಮಾನ್ಯ ಲಿಂಗಾಯತರಾಗಿರ್ಬೋದು ವೀರಶೈವ ಏನು ಇದೋಗ್ತಾ ಇದೆ ಯಾರಿಗೂ ಇದು ಫೀಲಿಂಗ್ ಇಲ್ಲ ಈ ಕೆಲವರು ಈ ಉದ್ಯಮಿಗಳಿದಾರಲ್ಲ ಈ ನಮ್ಮ ಎಂ ಬಿ ಪಾಟೀಲ್ ಅಂತ ವ್ಯಕ್ತಿಗಳಿದಾರಲ್ಲ ಯಾರು ಹಿರಿಯರ ಮೇಲೆ ಗೌರವ ಇಲ್ಲ ಯಾರು ಹಿರಿಯರ ಮೇಲೆ ಬೇರೆಯವ್ರ ಆಸ್ತಿನ ಕಬ್ಳಿಸ್ಕೊಂಡು ಬೇರೆಯವರ ಸಂಸ್ಥೆಗಳನ್ನೆಲ್ಲ ತನ್ನ ಕುಟುಂಬಕ್ಕೋಸ್ಕರ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು ಇದು ಕಿತಾಪತಿ ಇವತ್ತು ಸಮಾಜ ಹೊಡಿತಾ ಇರೋದು ಅಂಥವ್ರದ್ದು ಇವತ್ತು ಬಿ ಎ ಡಿ ಸಂಸ್ಥೆ ಅಂತ ಮಾಡ್ಕೊಂಡವ್ರು ಯಾರು ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಕಟ್ತವ್ರ ಯಾರು ಅದು ಅವ್ರದ್ದು ಅವರ ಸ್ವಂತ ಕುಟುಂಬದ ಅದು ಸಮಾಜದ್ದು ಸಮಾಜಕ್ಕೆ ಏನು ಅವರು ಸಮಾಜದ ಏನು ಮಾಡ್ತಾರೆ ಅದರಲ್ಲೇ ಮಾಡ್ಬೋದಿತ್ತಲ್ಲ ಅವರು ಒಬ್ಬ ಸಮಾಜದ ಹಿರಿಯ ರಾಜಕಾರಣಿನ ಮಾತಾಡಬೇಕಾದ್ರೆ ಯಾಕೆ ಕೇವಲವಾಗಿ ಮಾತಾಡ್ಬೇಕು ಅವರು ವೀರಶೈವ ಲಿಂಗಾಯ್ತ ಸಮಾಜದಲ್ಲವರ ಆಮೇಲೆ ಜೊತೆಗೆ ಬರೀ ಒಬ್ಬರು ಮುಖ್ಯಮಂತ್ರಿ ಆಗಿಲ್ಲ ವೀರಶೈವರ ಲಿಂಗಾಯತರಿಂದ ಸುಮಾರು ಜನ ಆಗಿದ್ದಾರೆ ಅವರು ಇವತ್ತು ಮಾಡ್ಬೋದಾಯ್ತಲ್ಲ ಇವತ್ತು ಯಾಕೆ ಸಮಾಜ ಹೊಡೆಯೋಕ್ಕೆ ಮಾಡ್ತಾವ್ರೆ ಜಯೇಶ್ ಪಟೇಲ್ ಇರ್ಲಿವ ಎಸ್ ಆರ್ ಬೊಮ್ಮಾಯಿಯವ್ರು ಇರಲಿವ ಯಡಿಯೂರಪ್ಪನವ್ರು ಇರ್ಲಿವಾ ಉಪರಾಷ್ಟ್ರಪತಿ ಆಗಿದ್ರೆ ಹೊಡಿಬೋದಾಯ್ತಲ್ಲ ಯಾರು ನೀವ್ ಬಿಟ್ಟಿದ್ ಮಾತ್ರ ಬಾಯಿ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಸಮಾಜ ಹೊಡಿಯಕ್ ಹೋಗ್ಬೇಕಾ ಅವರು ಕಲ್ಪನೆ ತಗೊಬೇಕಾ ಇಲ್ಲ ಇಲ್ಲ ಸಮಾಜ ಮಾಡ್ತಾ ಇದೀರ ನೀವು ಸತ್ಯವನ್ನ ಹೇಳ್ಲಿಕ್ಕೆ ಧೈರ್ಯ ಇಲ್ಲ ಸತ್ಯ ಎಲ್ಲ ಹೇಳ್ತೀರಾ ನೀವು ಗಂಟಕೊಂದ್ ಸತ್ಯ ಹೇಳ್ತೀರಲ್ಲ ನಾವೇನ್ ಮಾಡೋಣ ನಾವು ನಿಮ್ ಮಾತ್ ಕಟ್ಕೊಂಡ್ ನಾವೆಲ್ಲ ಹೋಗಕ್ ಆಗ್ತದೆ ದೊಡ್ಡವರು ಹತ್ ನಿಮಿಷಕ್ಕೊಂದೊಂದ್ಸಲಿ ಅರಳ ಆಗ್ತಾ ಇದೆ ನಿಮ್ಗೆ ದಯಮಾಡಿ ನೀವು ಅಂತ ಹೇಳಿಕೆ ಕೊಡ್ಬೇಡಿ ನೀವು ವೀರಶೈವ ಇದ್ರು ಒಂದೇ ಅಂತ ಹೋಗ್ತಾ ಇದೀವಿ ಅದ್ರನ್ನ ತೀರ್ಮಾನ ಮಾಡಕ್ಕೆ ಮಹಾಸಭಾ ಇದೆ ಹಿರಿಯ ಮಠಾಧಿಪತಿಗಳು ಇದಾವೆ ನೂರಾರು ಮಠಾಧಿಪತಿಗಳು ಅವರು ಮಾರ್ಗದರ್ಶನ ಕೊಡ್ತಾರೆ ಸಮಾಜದ ಪ್ರತಿನಿಧಿ ನೀವ್ ಹೇಳಿದ್ರ ಐದು ನಿಮಿಷದ ಮುಂದೆ ಆನ್ಗಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವ್ ಮಾತಾಡುದ್ರೆ ನೀವು ದೊಡ್ಡವರು ಈ ಆನ್ಗಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವ್ ಮಾತಾಡುದ್ರ ಇದ್ ಕಟ್ಟಿದರೆ ಅವ್ರು ನಮಗ್ ಬೇಕು ಅಂತ ಅದೇ ವೀರಶೈವ ಮಹಾಸಭಾ ಕಟ್ಟಿದೆ ಆನ್ಗಲ್ ಕುಮಾರ್ ಸ್ವಾಮಿ ಅವರು ಅನ್ನೋದು ನಿಮಗೆ ಗೊತ್ತಿಲ್ವಾ ನೀವ್ ಅವ್ರಿಗೆ ಹೇಳ್ತೀರಾ ಅವ್ರು ಸರಿ ಇಲ್ಲ ಅಂತೀರಾ ಮಹಾಸಭಾ ಸರಿ ಇಲ್ಲ ಅಂತೀರಾ ವೀರಶೈವ್ ಸರಿ ಇಲ್ಲ ಅಂತೀರಾ ನಿಮ್ ನಿನ್ ಹೋಗೋಣ ಹೋಗಣ ನಿಮ್ ಹತ್ರ ಬಂದ್ಬಿಡ್ಬೇಕಾ ಮನೆ ಮಠ ಬಿಟ್ಟು ನಾವ್ ಬಂದೆ ನಿಮ್ ಹತ್ರ ಬಂದೆ ಭಜನೆ ಮಾಡ್ಕೊಂಡು ಬೇಕಾ ನಾವು ದಯಮಾಡಿ ತರ ಮಾಡಬೇಡಿ ಸಮಾಜ ಹೊಡಿಬೇಡಿ ನಮ್ಮ ಸಮಾಜದ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜ ಹೊರ್ತಾಗ ಹೋಗ್ತಾ ಇದೆ ಹಂಗೇನಾದ್ರು ಡಿವೈಡ್ ನಮ್ ಧರ್ಮ ಬೇಕು ಅನ್ನೋ ಹಿರಿಯರು ಇದಾರೆ ದೊಡ್ಡ ಮಠಾಧಿಪತಿಗಳು ಇದಾರೆ ಅವರೆಲ್ಲ ಒಂದ್ ಮಾತಾಡ್ತಾರೆ ಯಾರ ನಾಲ್ಕ್ ಜನ ಹೇಳಿದ ತಕ್ಷಣ ಆಗ್ಬಿಡತ್ತ ಅವ್ರ ಸ್ವಂತಕ್ಕೆ ಅವನು ಇವರು ಎಂ ಪಿ ಪಾಟೀಲ್ ಮಾತಾಡ ಸ್ವಂತಕ್ಕೋಸ್ಕರ ಅವ್ರ ಸಂತುಕ್ ಮಾಡ್ಕೊಂತಾರೆ ಅದಕ್ ಬೇಕಾ ಬೇರೆಯವ್ರಿಗೆ ಯಾಕೆ ಬೇಕು ನಮ್ ಸಮಾಜದ ಮೇಲೆ ಬೇರೆಯವರು ನಮ್ಮ ದ್ವಾರಕನಾಥ್ ಅಂತವ್ರು ಹೇಳೋರು ಇವಾಗ ಅವರು ಬಸವಣ್ಣವ್ರನ್ನ ಒಪ್ಕೊಂಡ್ ಬರ್ತಾರಂತೆ ಬರ್ಲಿ ಸಂತೋಷ ಅಂತವ್ರು ಕರ್ಕೊಂಡನ ನಾವು ನಾವ್ ಬೇಡ ಅಂತ ಯಾವತ್ತು ತಿಳ್ಲಿಲ್ಲ ದ್ವಾರ ದ್ವಾರಕನಾಥ್ ಅವರು ಒಳ್ಳೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಅವ್ರು ಬರ್ಲಿ ಆದ್ರೆ ನಮ್ ಒಡಿಯೋದ್ ಬೇಡ ಅವರು ಸಮಾಜ ಹೊಡಿಯಂತ ಸಹಾಯ ಮಾಡಿ ನೀವ್ ಹೇಳುದೇಟ್ ಮಾತಾಡ್ಬಿಡ್ತೀನಿ ನನ್ನ ನನ್ನ ಒಂದು ಮನವಿ ಅಂದ್ರೆ ನಮ್ಮ ಸಮಾಜದ ಬಗ್ಗೆ ನಿಮ್ಗ ಅನುಕಂಪ ಬೇಡ ನಾವು ನಿಮ್ ಸಮಾಜಕ್ಕೆ ಬರಲ್ಲ ನಾವು ಹಿಂದೂಗಳು ಯಾಕೆ ನಾವು ಹಿಂದೂಗಳ ಹಿಂದೂಗಳ ಇನ್ನೊಂದು ಈ ಮುಸಲ್ಮಾನ ಹಿಂದೂಗಳೇ ನಾವು ಆಯ್ತಲ್ಲ ಉತ್ತರ ಕೊಡಬೇಕಲ್ವಾ ಕೊಡಿ ನೋಡಿ ಸಮಾಜದ ಹೊಡೆಯೋಂತ ಪ್ರಶ್ನೆ ಅಲ್ಲ ಸಮಾಜನ ಇವ್ರು ನಮ್ಮ ಸಮಾಜ ನಿಮ್ಮ ಸಮಾಜ ಅಂತಂದ್ರೆ ಈಗ ವಿನಾಯಕ್ ನೀವ್ ಕೂಡ ಮಾತಾಡೋಂಗಿಲ್ಲ ಅವ್ರ ಸಮಾಜದ ಬಗ್ಗೆ

ನೋಡಿ ನಾವು ಲಿಂಗ ಪೂಜೆ ಮಾಡೋರು ಕೇಳಿಸಿಕೊಂಡ್ರಿ ಇಲ್ಲಿ ಇಲ್ಲಿ ಇಷ್ಟಲಿಂಗ ಲಿಂಗಾಯತದಲ್ಲಿ ಇಷ್ಟಲಿಂಗ ಇದೆ ಇದರಲ್ಲಿ ಇವ್ರು ಯಾವ್ದನ್ನ ಕೇಳ್ತಾ ವೀರಶೈವ ಅಂತ ಹೇಳ್ತಾ ಇದಾರೋ ಆ ವೀರಶೈವ ಹಿಂದೂ ಧರ್ಮದಿಂದ ಬಂದಂತಹ ಒಂದು ಅಂಗ ಅದ್ರ ವಿರುದ್ಧವಾಗಿ ಬಸವಣ್ಣವರು ಸಿಡದೆದ್ದು ಲಿಂಗಾಯತ ಧರ್ಮವನ್ನ ಕಟ್ಟಿದ್ರು ಯಾರು ಹೇಳಿದ್ರು ಅದು ತಪ್ಪು ಹೇಳಿದ್ ನಮಸ್ಕಾರ ಬಂದ್ಬಿಡ್ತಾರೆ ಅಲ್ಲ ಅವರು ಅದಕ್ಕೆ ಇಡೀ ಜಗತ್ಗೆ ಗೊತ್ತು ಶರಣರನ್ನ ಓದ್ಕೊಂಡ್ರೆ ಇವೆಲ್ಲ ಅರ್ಥ ಆಗುತ್ತೆ ಶರಣರನ್ನೇ ಓದ್ತಾ ಇದ್ರೆ ಆಗುತ್ತೆ ನಾನು ತಪ್ಪದಾರಿಗೆ ತಗೊಂಡೋಗ್ತಿದ್ರೆ ಇಡೀ ಗೊತ್ತು ನೀವ್ ಏನ್ ಹೇಳ್ತಿದ್ರೆ ಜಗತ್ತಿದೀವಿ ಇಲ್ಲ ನಿಮ್ಗೆ ಅಷ್ಟೊಂದು ಲಿಂಗಾಯತಕ್ಕೆ ಸೇರ್ಕೊಳಕ್ಕೆ ಅದು ಶುದ್ಧೀಕರಣ ಆಗ್ಬೇಕು ಅಂದ್ರೆ ನಿಮ್ಮಂತ

ಲಿಂಗ್ ಬಿಡಿ ನಮ್ಮಂತ ಲಿಂಗಾಯತರಲ್ಲಿರುವಂತಹ ನಿಮ್ಮಂತಹ ವೀರಶೈವ ಪಟ್ಟ ಕಟ್ಕೊಂಡು ಇರುವಂತಹ ಬ್ರಾಹ್ಮಣವಾದಿಗಳಿದ್ರಲ್ಲ ನೀವು ಕೆಟ್ಟದ್ದು ಮಾಡ್ತಾ ಇರೋದು ನಾವು ಬ್ರಾಹ್ಮಣವಾದಿಗಳು ಇಲ್ಲ ನಾವು ಲಿಂಗಾಯತರು ನಾವು ಲಿಂಗಾ ಪೂಜೆ ಮಾಡೋರು ನೀವು ಮೂಲಭೂತ ಇಲ್ಲ ಮಾತೆ ಮಾತೀವ್ರಿ ತಾವು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ ಅಂತ ಹೇಳಿದ್ ಈ ಹೋಲ್ ಇಶ್ಯೂ ಬಗ್ಗೆ ಓಕೆ ಅವರನ್ನು ಮತ್ತೆ ಮಾತಾಡ್ತೀನಿ ಈಗ ಉಮರ್ ಶರೀಫ್ ಅವರೇ ಕೊನೆಯದಾಗಿ ಏನು ಹೇಳ್ತೀರಿ ಅಂತ ಹೇಳುವಂಥದ್ದು ಈ ಹೋಲ್ ಇಶ್ಯೂ ಬಗ್ಗೆ ಒಂದು ಕಡೆಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಪಂಗಡಗಳು ಜಾತಿಗಳು ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಹೊಸದಾಗಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಇದನ್ನೆಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರು ಹೇಗೆ ನೋಡ್ತಾರೆ ಅಂತ ನೋಡಿ ಇದರಲ್ಲಿ ಮಾನಿಟರಿ ಬೆನಿಫಿಟ್ ಲಾಭ ಇದೆ ಕಾಸು ಬರುತ್ತೆ ಅಂತ ಒಂದು ಆ್ಯಂಗಲ್ನಲ್ಲಿ ನೋಡೋಕೆ ಹೋದರೆ ನನ್ನ ದೂರವಾದ ಒಂದು ವಿಷನ್ ಏನಂದರೆ ಅದು ನನ್ನ ಆಫ್ ದಿ ರೆಕಾರ್ಡ್ ನಾನು ಮುಸ್ಲಿಮ್ ಯೂನಿ ಎಲ್ಲರಿಗೋಸ್ಕರ ನಾನು ಮಾತಾಡ್ತೀನಿ ನನ್ನ ಅಭಿಪ್ರಾಯ ಈ ಮೈನಾರಿಟಿ ಸ್ಟೇಟಸ್ ಇದೆ ಅಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಿದೆ ಅವನ ಬಿಗ್ ಲೆವರ್ ಏನಂತ ಹೇಳಿದ್ರೆ ಇವಾಗ ಇರುವ ಬೆನಿಫಿಟ್ಸ್ ಎಲ್ಲ ತೊಗೊಳೋರು ಕಾಸಿರೋರು ತೊಗೊಳ್ತಾ ಇದ್ದಾರೆ ಸರ್ ಬಡವರು ಇವತ್ತಿಗೂ ಭಿಕ್ಷೆ ತೊಗೊಳ್ತಾ ಇದ್ದಾರೆ ಭಿಕ್ಷೆ ಅಲ್ಲಿ ಬೇಡ್ಕೊಂಡಿದ್ದಾರೆ ರೋಡ್ನಲ್ಲಿ ಎಲ್ಲ ಸಮುದಾಯದಲ್ಲಿ ಕಾಸಿರೋರೆ ಅವ್ರಿಗೆ ಗೊತ್ತು ಹೇಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಹೇಗೆ ನಾವು ಕೊಡಬೇಕಾಗಿದೆ ಲಂಚವನ್ನು ಕೊಟ್ಟೆ ಇದೆಲ್ಲ ನಡೆಯೋದು ಇನ್ಕ್ಲೂಡಿಂಗ್ ಮೈನಾರಿಟಿ ವೆಲ್ಫೇರ್ ಅಸೋಸಿಯೇಷನ್ ಇದೇ ನಡೀತಿರೋದು ಏನು ಎಲ್ಲಾದ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನಾವು ಬಂದು ಅಲ್ಪಸಂಖ್ಯಾತರು ಇವ್ರಿಗೆ ಬಂದು ಪಾಪ ಕಷ್ಟದಲ್ಲಿ ಇದ್ದಾರೆ ಇವರು ಬೇಕಾಗಿದ್ದ ಹಣವನ್ನು ನಾವು ಅವ್ರಿಗೆ ಮುಟ್ಸೋಣ ಅಂತ ಯಾರೂ ಮುಂದೆ ಬರೋದಿಲ್ಲ ಲಂಚ ನನಗೆ ಎಷ್ಟು ಸಿಗುತ್ತೆ ಅಂತ ಎಲ್ಲ ನಲ್ಲಿ ಇದೆ ಇವತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ನಾನು ಮೈನಾರಿಟಿ ಮೆಜಾರಿಟಿ ಬಗ್ಗೆ ಮಾ ನನಗೆ ಇಷ್ಟ ಇಲ್ಲ ಪ್ರಯಾರಿಟಿ ಅಂತ ನಾವು ಮಾತಾಡೋಣ ಬಡವರು ಅವರು ಮುಸ್ಲಿಮ್ ಆಗಲಿ ಮುಸ್ಲಿಮೇತರಾಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ಬಡವ ಅವನು ಅವ್ನಿಗೆ ಬೇಕಾಗಿದ್ದ ವ್ಯವಸ್ಥೆ ಮಾಡಿಕೊಡಿ ಅವ್ನಿಗೆ ಬೇಕಾಗಿದ್ದ ಆಹಾರವನ್ನು ಕೊಡಿ ಅವ್ನು ಬೇಕಾಗಿದ್ದ ಮನೆ ಮಾಡಿಕೊಡಿ ಅದರಲ್ಲಿ ಇಷ್ಟು ಮಾತ್ರ ನಾವು ಮಾಡಿಬಿಟ್ರೆ ಮೈನಾರಿಟಿ ಬೆನಿಫಿಟ್ಸೇ ಎತ್ಬಿಟ್ರೆ ನನ್ನ ಪ್ರಕಾರ ಏನಂದರೆ ಹಜ್ಜಿಗೆ ಹೋಗೋವ್ರಿಗೆ ನಾವು ಕೊಡ್ತಾ ಕೊಡ್ತಾಯಿದಾರಲ್ಲ ಅವ್ರಿಗೆ ಬೇಕಾಗಿದ್ದ ಹಜ್ಜಿಗೆ ನಾವು ಟಿಕೆಟ್ ಯಾಕೆ ಮಾಡಿ ಅವ್ರಿಗೆ 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 ಬೇಕಾಗಿದ್ದ ವ್ಯವಸ್ಥೆ ಮಾಡಿಕೊಡಿ ಅವರು ಒಂದು ಕೆಲಸವನ್ನು ಮಾಡಿ ದುಡಿದು ಅವ್ರ ಸಂಪಾದನೆ ಮಾಡೋಕ್ಕೆ ನೀವು ಅವ್ರಿಗೆ ಕೆಲಸ ಮಾಡಿಕೊಡಿ ಅವ್ರು ದುಡಿಲಿ ಅವ್ರು ಆಮೇಲೆ ಆ ಕಾಸಲ್ಲಿ ಹೋಗಲಿ ಸೊ ನಾನು ಫೈನಲ್ ಆಗಿ ಕೆಲವೋದೇನಂದ್ರೆ ಇವ ಯಾವಲ್ ಎಲ್ಲರನ್ನೂ ಭಿಕ್ಷಕರಾಗಿ ಮಾಡ್ಬೇಕಾಗಿಲ್ಲ ಅವ್ರ ಅವ್ರಿಗೆ ಅವ್ರಿಗೆ ಇರೋರುಟಿಸ್ ನಾವ್ ಕಳ್ಸ್ಕೊಟ್ ಓಕೆ ಮಾತೆ ಮಾದಿ ಅವ್ರಿಗೆ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ ತಾವು ಹಾ ನಾನು ಈ ಮೈನಾರಿಟಿ ಆರ್ಥಿಕ ವಿಷಯ ಇಂಥ ವಿಷಯಕ್ಕೆ ಹೋಗಲ್ಲ ನಾವು ವಿಚಾರ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದ ಪ್ರಗತಿಪರವಾದ ಮತ್ತು ವೈಚಾರಿಕ ಧರ್ಮ ಹುಟ್ಟಿದೆ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವರ್ಣ ವರ್ಗರಹಿತ ಧರ್ಮಾಧಾರಿತವಾದ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಬಸವಣ್ಣನವರು ಈ ಧರ್ಮವನ್ನು ಕೊಟ್ಟಿದ್ದಾರೆ ಇದಕ್ಕೊಂದು ಪ ಶರಣ ಪರಂಪರೆ ಇದೆ ಆದ್ದರಿಂದ ಕೇವಲ ಸಿದ್ದರಾಮಯ್ಯನವರು ಲಿಂಗಾಯತ ಅನ್ನುವಂಥ ಪದಕ್ಕೆ ಮಾನ್ಯತೆ ಕೊಡಬೇಕೇ ಹೊರತು ವೀರಶೈವ ಲಿಂಗಾಯತ ಸೇರಿಸಬಾರ್ದು ಅವೆರಡೂ ಉತ್ತರ ಅದನ್ನು ನಾವು ಯಾವ ವೇದಿಕೆ ಮೇಲೆ ಬೇಕಾದರೂ ಮಾತಕ್ಕೆ ಸಿದ್ಧರು ಇದೆ ಹೇಳ್ತೀರ ಇಲ್ಲ ಎಲ್ಲ ತಮಿಳ ಸ ಎಲ್ಲ ತಳ ಸಮುದಾಯಗಳಿಗೆ ಅಸ್ಮಿತೆಯನ್ನು ಕೊಡುವಂತಹ ಒಂದು ಉದಾತ್ತವಾದಂತಹ ಇದನ್ನ ಇಟ್ಕೊಂಡು ಆವತ್ತು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಕಟ್ಟಿದ್ದಾರೆ ಅದನ್ನು ವಚ ಧರ್ಮ ವಚನ ಶರಣ ಶರಣಧರ್ಮಿಯನ್ನೇ ಅಥವಾ ಲಿಂಗಾಯತ ಧರ್ಮನೇ ಆ ಧರ್ಮಕ್ಕೆ ನಾನು ನಾನು ಸದಾ ಅದರ ಪರವಾಗಿರುವಂಥವನು ನನಗೆ ಅದರಲ್ಲಿ ಯಾವುದೇ ಬ್ರಾಹ್ಮಣ ಮೌಲ್ಯಗಳ ಅಥವಾ ವೈದಿಕ ಮೌಲ್ಯಗಳ ವೀರಶೈ ಧರ್ಮವನ್ನು ಅದ್ರ ಜೊತೆಲಿ ಬೆರೆಸುವಂಥದ್ದು ನನಗೆ ಇಷ್ಟ ಇಲ್ಲ ಎಸ್ ಓಕೆ ರುದ್ರೇಶ್ವರ್ ಕೊನೆಯದಾಗಿ ಏನು ಹೇಳ್ತೀರಿ ಅಂತ ಹೇಳೋದು ಕೆಲವು ನಮ್ಮ ಸಮಾಜದ ಅವಿವೇಕಿಗಳು ಮಾ ಮಾಡಿದಂಥ ಒಂದು ಸಣ್ಣ ತಪ್ಪಿಂದ ಇವತ್ತು ದ್ವಾರಕಾನಾಥ ಅಂತವ್ರ ಕೈಲೆಲ್ಲ ಇವತ್ತು ನಮ್ಮ ಸಮಾಜ ಬೀದಿಗೆ ಬಂದು ನಿಂತಿದೆ ಅಂಥವ್ರ ಕೈಲೆಲ್ಲ ಮಾತು ಕೇಳಬೇಕಂತಿದೆ ನಾವೆಲ್ಲ ಕಚಡಗಳೆಲ್ಲ ಇವತ್ತೆಲ್ಲ ಹೊಲ್ಸ್ ತೆಗಿತಾರಂತೆ ದಯಮಾಡಿ ಅದು ಏನು ನಮ್ಮ ಲಿಂಗಾಯತರುಗಳು

ದಯಮಾಡಿ ನೀವು ಸಮಾಜ ಹೊಡಿಬೇಡಿ ಹಿರಿಯರು ಇದ್ದಾರೆ ಸ್ವಾಮೀಜಿಗಳು ಇದಾರೆ ಮಹಾಸಭಾ ಇದೆ ಏನು ನಿರ್ಧಾರ ತಗೊಂಡ್ರೆ ಚರ್ಚಿಸಿ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧ ಆಗೋಣ ದಯಮಾಡಿ ಯಾರು ಬೀದಿಯಲ್ಲಿ ಮಾತಾಡಬೇಡಿ ಅವಿವೇಕಿಗಳು ಆಗ್ಬೇಡಿ ಇಂಥವ್ರ ಕೈಲೆಲ್ಲ ಮಾತು ಕೇಳಬೇಡಿ ಅಂತ ತಮ್ಮಲ್ಲಿ ಎಸ್ ರುದ್ರೇಶ್ ಅವರೇ ದ್ವಾರಕನಾಥ್ ಅವರೇ ಉಮರ್ ಶರೀಫ್ ಅವರೇ ಹಾಗೆ ಮಾತೆ ಮಾದೇವರು ಇಷ್ಟೊತ್ತು ಈ ಚರ್ಚೆ ಪಾಲ್ಗೊಂಡ್ರಿ ತಮ್ಮ ಧನ್ಯವಾದಗಳು ಈಗಾಗಲೇ ರಾಜ್ಯ ಸರ್ಕಾರ ಅಂತೂ ಅಡಕತ್ತರಲ್ಲಿ ಇದೆ ವೀರಶೈವ ಲಿಂಗಾಯತ ಒಟ್ಟಿಗೆ ಸೇರಿಸಬೇಕು ಅಥವಾ ಇವರು ಇಬ್ರು ಒಟ್ಟಾಗಿ ಬಂದು ಮನವಿಯನ್ನು ಕೊಡ್ತಾರೋ ಅಂತ ಹೇಳದ್ ಆದ್ರೆ ಇಲ್ಲಿ ಒಂದು ರೀತಿಲಿ ಒಡ್ಕಿರುವಂತದ್ದು ಒಂದು ಕಡೆಯಲ್ಲ ಆದರೆ ಇನ್ನೊಂದು ಕಡೆಯಲ್ಲಿ ಇದು ಬಹಳಷ್ಟು ಹೈಪ್ ಅನ್ನು ತೆಗೆದುಕೊಳ್ಳಿಕ್ಕೆ ಬಿಸ್ನೆಸ್ ಇಂಟ್ರೆಸ್ಟ್ ಸಹ ಇದೆ ಇದರಲ್ಲಿ ಅಂತ ಹೇಳುವಂತ ಆರೋಪ ಸಹ ಕೇಳಬೇಡಿ ಸೊ ಒಟ್ಟಾರೆ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳುವಂತದ್ದು ಇದೀಗ ಸದ್ಯದ ಕುತೂಹಲ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್